ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ಈಗ ಒಂದು ಕಾಮನ್ ಆಗಿ ನಮ್ಮ ಒಂದು ನಮಗೂ ಕೂಡ ಡೌಟ್ಸ್ ಇರುತ್ತೆ. ಈಗ ನಮ್ಮಲ್ಲಿ ಭೂತವೈದ್ಯ ಅಂತ ದೊಡ್ಡದಾಗಿ ನಾವು ಭೂತವೈದ್ಯನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಹೌದು. ಮತ್ತು ಯಂತ್ರ ಮಂತ್ರ ತಂತ್ರ ಈ ಮಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಶಕ್ತಿಗಳು ಯಾವೆಲ್ಲ ಇದ್ದಾವೆ, ದೈವದ ಕಾನ್ಸೆಪ್ಟಲ್ಲಿ ನಾವು ದೈವ ಯಾವ ರೀತಿ ಸಪೋರ್ಟ್ ಮಾಡುತ್ತೆ, ದುಷ್ಟಶಕ್ತಿಗಳನ್ನ ಯಾವ ರೀತಿ ಕ್ಲಿಯರ್ ಮಾಡುತ್ತೆ, ಈ ಭೂತವೈದ್ಯದಲ್ಲಿ ದೈವನ ಯಾವ ರೀತಿ ಸಪೋರ್ಟಿವಾಗಿ ತೊಗೊಂಡು ಪರಿಹಾರಗಳು ಮಾಡ್ತಾ ಇದ್ದೀವಿ, ಪರಿಹಾರಗಳು ಕೊಡ್ತಾ ಇದ್ದಾರೆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದು, ಇದು ರೆಗ್ಯುಲರಾಗಿ ನಮ್ಮ ಎಪಿಸೋಡ್ಗಳಲ್ಲಿ ಹೋಗ್ತಾ ಇದ್ದಾವೆ. ನಾವು ಜ್ಯೋತಿಷ್ಯನ ಇದುವರೆಗೂ ತುಂಬ ಅತಿಯಾಗಿ ನಾವು ಎಲ್ಲೂ ತೊಗೊಂಡೇ ಇಲ್ಲ. ಜ್ಯೋತಿಷ್ಯ ಅನ್ನೋ ಕಾನ್ಸೆಪ್ಟಲ್ಲಿ ಎಪಿಸೋಡ್ ನಾವು ಮಾಡಿಲ್ಲ, ಯಾಕಂದರೆ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಇನ್ನೂ ಬಲವಾದ ಇದು ಸಿಕ್ಕಿಲ್ಲ, ನಮಗೆ ಏನೂ ಆ ಟ್ರ್ಯಾಕ್ ಕಾಣಿಸಿಲ್ಲ. ಭೂತವೈದ್ಯದ ಕಾಣಿಸ್ತಾ ಇದೆ, ಜ್ಯೋತಿಷ್ಯದ ಇದೆ, ಅದು ಜ್ಯೋತಿಷ್ಯದ ತುಂಬ ಅದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡದಾಗೇ ಇದೆ, ಬಟ್ ಅದನ್ನು ಸರಿಯಾಗಿ ಹೇಳೋರು ಇದಾರಾ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ತುಂಬ ಜನ ಜ್ಯೋತಿಷಿಗಳಾಗ್ಬಿಟ್ಟಿರೋದ್ರಿಂದ ಇಲ್ಲಿ ಯಾರೋ ಒಬ್ಬರನ್ನ ನಾವು ತೋರಿಸಿದ್ರೆ ಅದು ಸುಮಾರು ಜನಕ್ಕೆ ಅದು ಎಲ್ಲರೂ ಒಂದೇ ಥರ ಜ್ಯೋತಿಷಿಗಳು ಅಂತ ಹಾಕ್ಕೊಂಡಾಗ ಅದು ಎಲ್ಲೋ ರೀತಿ ಒಬ್ಬೊಬ್ಬರು ಒಳ್ಳೆಯವರು ಇದ್ದಾರೆ, ಒಳ್ಳೆಯ ಕೆಲಸಗಳು ಮಾಡೋರು ಇದ್ದಾರೆ, ಅದನ್ನು ದುರುಪಯೋಗ ಮಾಡ್ಕೊಳ್ಳೋರು ಇದ್ದಾರೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಸರಿಯಾಗಿ ಪ್ರಮೋಷನ್ ಎಲ್ಲೂ ಕೊಟ್ಟಿಲ್ಲ. ನಾವು ಕೊಟ್ಟಿಲ್ಲ. ಸುಮಾರು ಜನ ಜ್ಯೋತಿಷಿಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವು ಅದನ್ನು ಇಲ್ಲ ಸರ್ ಯಾಕಂದರೆ ನೋಡೋಣ ಆಯಿತು ಅಂತೇಳಿ ನಾವು ತಪ್ಪಿಸ್ಕೊತ ಬಂದಿದ್ವಿ, ಎಪಿಸೋಡ್ ಮಾಡೋಕ್ಕೆ ಹೋಗಿರಲಿಲ್ಲ, ಎಲ್ಲಾದರೂ ಮತ್ತೆ ಮಿಸ್ ಆಗ್ಬೋದಲ್ಲ ಅನ್ನೋ ಒಂದು ಭಯದಿಂದ. ಸೊ ಈಗ ಈ ಭೂತವೈದ್ಯ ಮತ್ತು ಈ ಜ್ಯೋತಿಷ್ಯ ಎರಡಕ್ಕೂ ಏನು ನಿಮ್ಮ ಒಂದು ಗಮನದಲ್ಲಿ ವ್ಯತ್ಯಾಸ ಕಾಣಿಸುತ್ತೆ, ಯಾವ ರೀತಿ ಈ ಜ್ಯೋತಿಷ್ಯ ಕೆಲಸ ಮಾಡುತ್ತೆ, ಈ ಭೂತವೈದ್ಯ ಕೆಲಸ ಮಾಡುತ್ತೆ, ಇವುಗಳದ್ದು ಒಂದು ವ್ಯತ್ಯಾಸನ ಒಂದು ಎರಡನ್ನು ಇದು ಯಾವ ಏನಿದೆ ಇದೇನಿದೆ ಅದನ್ನು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋನ್ ನಮಃ. ಈಗ ಜ್ಯೋತಿಷ್ಯ ಮತ್ತು ನಮ್ಮ ಭೂತವೈದ್ಯ ಏನು ಅದರಲ್ಲಿ ವ್ಯತ್ಯಾಸಗಳು ಏನು ನಡೀತಾ ಇದೆ ಅಂಥೇಳಿ ನೋಡಿ. ಇದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ. ಋಗ್ವೇದ ಅಂತ ಹೇಳಿದ್ರೆ ಪಕ್ಕಾ ಮಂತ್ರಶಾಸ್ತ್ರ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಂತ್ರಗಳು ಬೇಕಾದಷ್ಟಿದೆ. ಓಕೆ. ಯಜುರ್ವೇದ, ಯಜುರ್ವೇದ ಅಂದರೆ ಬಹಳ ಅದ್ಭುತವಾಗಿರುವಂಥ ಶಕ್ತಿ ಇರುವಂಥ ಮಂತ್ರಗಳು, ಆಯಿತಾ. ಆಮೇಲೆ ಶಕ್ತಿಗಳು ಅಂದರೆ ನಾವು ಈಗ ಯಾವುದೋ ಒಂದು ದೇವಿನ ಸ್ಥಾಪನೆ ಮಾಡಬೇಕು, ಆಯಿತಾ, ಯಾವ್ದಾದ್ರು ಒಂದು ಎನರ್ಜಿ ಕೊಡಬೇಕು, ಆ ಥರದ್ದೆಲ್ಲ. ಸೊ ಸಾಮವೇದ ಅಂದರೆ ಸಂಗೀತ, ಸಂಗೀತ ವಿದ್ಯೆ ಅದು ಸಾಮವೇದ. ಅಥರ್ವಣ ವೇದ ಅಂದರೆ ನಮ್ಮ ಭೂತವೈದ್ಯ, ತಾಂತ್ರಿಕ ವಿದ್ಯೆ ಅಂಥೇಳಿ ಕರೀತಾರೆ. ಇದರಲ್ಲಿ ಏನು ಇದು ಬರುತ್ತೆ, ಇದರಲ್ಲಿ ತೊಂದರೆಗಳು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಜ್ಯೋತಿಷ್ಯ ಅಂತಕ್ಕಂಥದ್ದು ಬಹಳ ದೊಡ್ಡ ಸಬ್ಜೆಕ್ಟು, ಅದನ್ನು ಕರೆಕ್ಟಾಗಿ ಅಭ್ಯಾಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ದುಡ್ಡು ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಅಭ್ಯಾಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹೌದು. ಬರೀ ಒಂದು ಜನ್ಮ ಕುಂಡಲಿ ನವಾಂಶ ನೋಡ್ಕೊಂಬಂದು ಒಂದು ರಾಶಿ ಭವಿಷ್ಯ ಹೇಳ್ಬಿಡೋದು, ಆಮೇಲೆ ವಾರ ಭವಿಷ್ಯ, ದಿನ ಭವಿಷ್ಯ, ಅದು ಇದು ಅಂತೇಳಿ ಎಪಿಸೋಡ್ಗಳು ಮಾಡಿ 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 ಹಾಕ್ತಾ ಇರೋದು. ಇಲ್ಲ ಅಂತೇಳಿದ್ರೆ ಏನಾದರೂ ಒಂದು ಗ್ರಹಣ ಕಾಲ ಬಂದ್ಬಿಡುತ್ತೆ, ಆ ಗ್ರಹಣದಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ ಕೆಲವೆಲ್ಲ ಹೇಳ್ಬಿಡೋದು. ಈ ಥರದ್ದೆಲ್ಲ ಇದನ್ನು ಜ್ಯೋತಿಷ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಆ್ಯಕ್ಚುಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಬಹಳ ದೊಡ್ಡ ಸಬ್ಜೆಕ್ಟ್. ಒಂದು ಮನುಷ್ಯನಿಗೆ 60 ಕುಂಡಲಿಗಳಿರುತ್ತೆ. ಹಿಂಗೆ ಡಿ ಎನ್ ಎ ಚೆಕ್ ಮಾಡ್ತಾರಲ್ಲ, ಓಕೆ, ಇವರು ಇವ್ರಿಗೆ ನಿಜವಾದ ಅಪ್ಪನ ಅಮ್ಮನ ಇದು ಮಗುನ ಎಲ್ಲ ಚೆಕ್ ಮಾಡ್ತಾರಲ್ಲ, ಹಂಗೆ 60 ಕುಂಡಲಿಗಳಿರುತ್ತೆ. ಜನ್ಮ ಕುಂಡಲಿ ಅಂತಕ್ಕಂಥದ್ದು ಏನಿದೆ ಅದು ಮೇನ್ ಫಸ್ಟ್ D1 ಅಂತ ಕರೀತಾರೆ. ಅದೇ ಥರ D1, D2, D3, D4, D5, D6 ಅಂತ ಹೇಳ್ಬಿಟ್ಟು D60 ತನಕ ಬರುತ್ತೆ. ಆ D30 ಏನು ಬರುತ್ತೆ ಅದು ಪೂರ್ವ ಜನ್ಮದ ಕರ್ಮವನ್ನು ಹೇಳುತ್ತೆ. ಹಿಂದೆ ಎಲ್ಲಿ ಏನು ಹೆಂಗ್ ಹುಟ್ಟಿದ್ರಿ, ಏನು ಹುಟ್ಟಿದ್ರಿ, ಯಾವ ಥರ ಹುಟ್ಟಿದ್ರಿ ಏನು ಅನ್ನೋದು ಹೇಳುತ್ತೆ. ಅದೇ D60 ಬಂದು ಈ ಜನ್ಮದ ಕರ್ಮ, D30 ಆದರೆ ಅದರ ಅರ್ಧ ಭಾಗ, D60 ಬಂದಾಗ ಷಷ್ಠಾಂಶ ಕುಂಡಲಿ ಅದು. 60 ಕುಂಡಲಿಗಳನ್ನ ಯಾರು ಕರೆಕ್ಟಾಗಿ ನೋಡ್ತಾರೋ ಅವರು ಜ್ಯೋತಿಷಿಗಳು. ಈ ವಿದ್ಯೆನೇ ತುಂಬ ಜನಕ್ಕೆ ಗೊತ್ತಿಲ್ಲ, D60 ಇದೆ ಅಂತಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈಗ ಹೇಳಿದ್ರೆ ನನಗೆ ಇದು ಹೊಸದಾಗಿ ಕಾಣಿಸ್ತಾ ಇದೆ. ಜನ್ಮ ಕುಂಡಲಿ ನವಾಂಶ ಕುಂಡಲಿ ನೋಡ್ಬಿಟ್ಟು ಒಂದು ಕತೆ ಹೇಳ್ಬಿಡೋದು ಅಷ್ಟೇ. ಆದರೆ ಇದರಲ್ಲಿ ಬಹಳ D60 ತನಕ ಹೋಗ್ಬೇಕು, ಡೀಪಾಗಿ ಹೋಗ್ಬೇಕು. ಆ D60 ಅನ್ನೋದ್ರಲ್ಲಿ ಕಾಲ, ಭೈರವ ಇವರೆಲ್ಲ ಬರ್ತಾರೆ.
ಆಮೇಲೆ ಅವನ ಕರ್ಮ ಈ ಕೆಟ್ಟ ಕೆಟ್ಟ ಇದೆಲ್ಲ ಬರುತ್ತೆ ಅದರಲ್ಲಿ ಅಂಥದ್ದೆಲ್ಲ ಬರುತ್ತೆ. ಒಂದೊಂದು ಸೆಕೆಂಡ್ ಒಂದೊಂದು ನಿಮಿಷಕ್ಕೂ ಅದು ಚೇಂಜ್ ಆಗ್ತಾ ಇರುತ್ತೆ. D60 ಅನ್ನೋದು ಒಂದೊಂದು ಸೆಕೆಂಡ್ಗೂ ಚೇಂಜ್ ಆಗುತ್ತೆ, ಅದನ್ನೇ D60 ಕುಂಡಲಿ ಅಂತೇಳಿ ಕರೆಯೋದು. ಆ D60 ನೋಡಬೇಕು. ಮತ್ತೆ ದಶಾಭಾಗ ಬರ್ತೀವಿ. ದಶಾಭಾಗದಲ್ಲಿ ನಮ್ಮ ಎಷ್ಟು ಮಂಡೂಕ ದಶೆ ಇದೆ, ಕಾಲಚಕ್ರ ದಶೆ ಇದೆ. ನಾವು ಏನ್ ಮಾಡ್ತೀವಿ, ಜನ್ಮದಶವನ್ನು ನೋಡ್ಕೊಳ್ತೀವಿ ಅಷ್ಟೇನೆ. ಆ ದಶೆಗಳಲ್ಲೇ ಡಿಫ್ರೆಂಟ್ ದಶೆಗಳಿವೆ. ಯೋಗಿನಿ ದಶೆ ಅಂತಿದೆ, ಅದರಲ್ಲಿ ಮಂಗಳ, ಪಿಂಗಳ, ಧನ್ಯ, ಬ್ರಾಹ್ಮರಿ, ಭದ್ರಿಕಾ, ಉಲ್ಕ, ಸಿದ್ಧ, ಸಂಕಟ ಅಂತೇಳಿ ಎಲ್ಲ ಡಿವಿಜನ್ಸ್ಗಳಿದೆ. ಸಂಕಟ ಅನ್ನೋದು ಎಲ್ಲಿ ಬರುತ್ತೋ, ಅವನು ಆರಾಮಾಗಿ ಹೋಗ್ತಾ ಇರ್ತಾನೆ ಒಳ್ಳೆ ಪೊಸಿಷನ್ ತಗೊಂಡು, ಚಕ್ ಅಂತ ಅದನ್ನ ಹೊಡೆದ ಅವನ ಕೆಳಗಡೆ ಹಾಕಿ ಅವನಿಗೇನು ಇಲ್ಲ, ಭಿಕ್ಷೆ ಬೇಡ ತಿನ್ಬೇಕು, ಅವನು ಆ ಥರ ಮಾಡ್ಬಿಡುತ್ತೆ. ಅದು ಸಂಕಟ ಅನ್ನೋದು ದಬ್ಬಿಡುತ್ತೆ. ಇದೆಲ್ಲ ಅದ್ಭುತವಾಗಿರುವಂಥ ಸಬ್ಜೆಕ್ಟ್ಗಳು ಇದೆ. ಅದಕ್ಕೆ ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು ಅನ್ನೋ ಥರ ಇಲ್ಲಿ ಅಂದರೆ ಅಭ್ಯಾಸ ಮಾಡಿಲ್ವಲ್ಲ, ಸುಮ್ಮನೆ ಹೊಟ್ಟೆ ಪಾಡಿಗೆ ಜ್ಯೋತಿಷ ಅಂತ ಬಂದ್ಬಿಡೋದು, ಆಮೇಲೆ ಬೇರೆ ಕಡೆಗೆ ಟರ್ನ್ ಆಗ್ಬಿಡೋದು. ಅದು ಪರಿಹಾರ ಮಾಡಿಸಿ ಈ ಹೋಮ ಮಾಡ್ಕೊಡ್ತೀನಿ ನಾನು, ಆ ಹೋಮ ಮಾಡ್ಕೊಡ್ತೀನಿ ಅಂತ ಟರ್ನ್ ಆಗ್ಬಿಡೋದು. ಇದರಿಂದ ಏನಾಗೋಗಿದೆ, ಇಲ್ಲಿ ಸ್ವಲ್ಪ ಜ್ಯೋತಿಷ್ಯಕ್ಕೆ ಒಂಚೂರು ಕೆಟ್ಟ ಒಂದು ಇದು ಬಂದ್ಬಿಟ್ಟಿದೆ. ಜ್ಯೋತಿಷಿಗಳು ಹೋಮ ಮಾಡಿಸಂಗಿಲ್ವಾ ಸರ್? ಇಲ್ಲ, ಜ್ಯೋತಿಷಿಗಳು ಯಾವತ್ತೂ ಹೋಮ ಮಾಡಿಸಲ್ಲ. ಅವರು ಈ ಟ್ರ್ಯಾಕ್ಗೆ ಬರ ಇಲ್ಲ, ಅವ್ರು ಡಾಕ್ಟ್ರು. ಓಕೆ, ಅವರು ಡಾಕ್ಟ್ರು, ಕಾಂಪೌಂಡರ್ ಅಂದರೆ ಏನು ಆ ಪುರೋಹಿತರು ಇರ್ತಾರೆ ಅವರು ಕಾಂಪೌಂಡರ್ ಅಂತೇಳಿ, ಅವ್ರೇನು ಮಾಡ್ತಾರೆ, ಅವರು ಹೋಮ, ಪೂಜೆ, ಪುನಸ್ಕಾರಗಳು ಇವೆಲ್ಲ ಮಾಡ್ತಾರೆ. ಇಲ್ಲೇನಾಗೋಗ್ಬಿಡುತ್ತೆ, ಇವರೇ ಸಜೆಸ್ಟ್ ಮಾಡೋದು, ಇವರೇ ಹೋಗಿ ಕೂತ್ಕೊಳ್ಳೋದು, ಇವರೇ ಮಾಡಿಸೋದು ಎಲ್ಲ ಮಾಡ್ತಾರೆ. ಆ ಗ್ರಹಗಳಲ್ಲಿ ಏನಾಗ್ಬಿಡುತ್ತೆ, ಗ್ರಹ ನೋಡಿ, ಈಗ ವಾಸ್ತುದು ಮೊನ್ನೆ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡಿದೆ, ಇಡೀ ಭೂಮಂಡಲನೇ ತಿರುಗ್ತಾ ಇದೆ. ವಾಸ್ತು ಹೆಂಗೆ ಹೇಳ್ತೀರಾ ನೀವು, ಭೂಮಿ ತಿರುಗ್ತಾ ಇದೆ ತಾನೆ, ಒಪ್ಕೊಳ್ತೀರಾ ತಾನೆ? ವಾಸ್ತು ಹೆಂಗೆ ಹೇಳ್ತೀರಾ ಮತ್ತೆ? ಭೂಮಿಗೆ ಈಗ ನಮಗೆ ಕಾಣಿಸಲ್ಲ, ಗೊತ್ತಾಗೋದಿಲ್ಲ, ತಿರುಗ್ತಾ ಇರೋದು. ಹಾಗಾಗಿ ನಾವು ಈ ದಿಕ್ಕು ಪೂರ್ವ, ಇದು ಪಶ್ಚಿಮ, ಇದು ಅಂದಾಜು ಗೊತ್ತಿರುತ್ತೆ. ಆದ್ರೆ ನಿಜವಾಗ್ಲು ಸತ್ಯವಾಗ್ಲು ಅದು ಒರಿಜಿನಲ್, ಅದು ಭೂಮಿಗೆ ಮಾತ್ರ ಈ ದಿಕ್ಕುಗಳು ಇರ್ಬೋದೇನೋ, ಬಟ್ ಗ್ಲೋಬ್ ನಾವು ಇಡೀ ನಿಧಾನಕ್ಕೆ ಹೊರಗಡೆ ಬ್ರಹ್ಮಾಂಡ ನೋಡಿದಾಗ ಬ್ರಹ್ಮಾಂಡದಲ್ಲಿ ತಿರುಗ್ತಾ ಇದೆ, ಭೂಮಿ ತಿರುಗ್ತಾ ಇದೆ. ಅದಕ್ಕೆ ದಿನ 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 ಮುಂದಕ್ಕೆ ಹೋಗ್ತಾ ಇರೋದು, ಒಂದೇ ದಿನದಲ್ಲಿ ನಿಂತ್ಕೊಂಡಿಲ್ಲ. ಇವತ್ ಭಾನುವಾರ ಅಂತ ಹೇಳಿದ್ರೆ ಭಾನುವಾರದಲ್ಲಿ ನಿಲ್ಲಲ್ಲ, ನೆಕ್ಸ್ಟ್ ನಾಳೆ ಬರಲೇಬೇಕು. ಅಲ್ಲಿಗೆ ಮುಂದೆ ಮೂವ್ ಆಗ್ತಾ ಇದೆ, ಚಲನೆ ಆಗ್ತಾ ಇದೆ. ಭೂಮಿ ಚಲನೆ ಆಗ್ತಾ ಇರಬೇಕಾದ್ರೆ ವಾಸ್ತು ಇಡೀ ಈ ನಮ್ಮ ಈ ಒಂದು ಇದು ತಗೊಂಡ್ರೆ, ಯಾವುದು ನಮ್ಮ ಇಂಡಿಯಾ ತಗೊಂಡ್ರೇ, 8 ಮೂಲೆ ಕೂಡ ಅಷ್ಟವಕ್ರವಾಗಿದೆ, ಕರೆಕ್ಟ್ ಆಗಿಲ್ಲ. ಕರೆಕ್ಟ್ ಇದ್ರಲ್ಲಿ ಇಲ್ಲ. ಅದಕ್ಕೆ ವಾಸ್ತು ಅನ್ನೋದು ಕರೆಕ್ಟ್ ಆಗಿ ಎಲ್ಲೂ ಕರೆಕ್ಟ್ ಆಗಿ ಬರಲ್ಲ. ನೀವೆಂತ ವಾಸ್ತು ಆಗಿ ಕಟ್ಟಿ ಅಲ್ಲಿ ವಾಸ್ತು ದೋಷ ಅಂತಕ್ಕಂಥದ್ದಿದ್ದೇ ಇರುತ್ತೆ. ಓಕೆ, ಅದಕ್ಕೆ ಪರಿಹಾರ ಮಾಡಲೇಬೇಕು. ಇದೆಲ್ಲ ಏನಂದ್ರೆ ಈ ವಾಸ್ತು ಬಂದು ನಾರ್ಮಲ್ ಆಗಿ ನಾವು ದಿಕ್ಕುಗಳನ್ನ ನೋಡಿದ್ರಿಂದ ದಿಕ್ಕುಗಳು ಬಿಟ್ಟು ಆ ಮನೆಗಳಲ್ಲೇನೆ ವಾಸ್ತು ಪುರುಷಕ್ಕೆ ಸಂಬಂಧಪಟ್ಟಂಗೆ ಯೋಚನೆ ಇದು ಮಾಡೋದಾ, ಪೂಜೆಗಳು ಪರಿಹಾರಗಳು ಮಾಡೋದಾ? ಅಂದ್ರೆ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಎಂಥದ್ದೇ ವಾಸ್ತು ಕಟ್ಟಿದ್ರು ಅಲ್ಲಿ ಲೋಪ ಅನ್ನೋದು ಬಂದೇ ಬರುತ್ತೆ. ನಾವು ಅನ್ಕೊಳ್ತೀವಿ ನಮ್ಮ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ವಾಸ್ತು ಅಂತ ಕರೆಕ್ಟಾಗಿ 100% ಇದೆಯಾ ಅಂತ ಕೇಳಿದಾಗ ಇಲ್ಲ. ಹೆಂಗೆ ಬರುತ್ತೆ ಈಗ ನಿಮ್ಮ ಮನೆ ಅಲ್ಲ ಹೇಳೋದು, ಎಕ್ಸಾಂಪಲ್ಗೆ ರೋಡಿಂದ ನೋಡಿದ್ರೆ ನಿಮ್ಮ ಮನೆ ಎಲ್ಲಿ ಬರುತ್ತೆ? ಇಡೀ ಇದನ್ನ ತಗೊಂಡ್ರೆ ಈ ಗ್ರಾಮ ತಗೊಂಡ್ರೆ ನಿಮ್ಮ ಮನೆ ಎಲ್ಲಿ ಬರುತ್ತೆ? ವಾಸ್ತು ಇದೆಯಾ ಹಾಗಾದ್ರೆ ಯಾವ ಮೂಲೆಗೆ ಬರುತ್ತೆ? ಹೌದು, ಗ್ರಾಮಕ್ಕೆ ವಾಸ್ತು ಬಂದಾಗ ಇದು ಎಲ್ಲೋ ಒಂದು ಸೈಡ್ ಅಲ್ವಾ, ಈ ಮನೆಗೆ ವಾಸ್ತು ಅಲ್ವಾ, ಹಿಂಗೆ ಕನ್ಫ್ಯೂಸ್ ಮಾಡುತ್ತೆ. ಇಲ್ಲ, ಕನ್ಫ್ಯೂಸ್ ಮಾಡುತ್ತೆ ವಾಸ್ತು ಅಂತ. ಅದೇ ತರ ಜ್ಯೋತಿಷ ಅನ್ನೋದು ಕೂಡ ಅದರಲ್ಲಿ ತುಂಬಾ ಒಳ್ಳೊಳ್ಳೆ ತುಂಬಾ ಡೀಪ್ ಆಗಿ ಹೋಗುವಂತದ್ದು ಇದೆ, ಸಬ್ಜೆಕ್ಟ್ಗಳಿದೆ. ಆದ್ರೆ ಅಷ್ಟೊಂದು ನಾಲೆಜಬಲ್ ಆಗಿ ಇದ್ರು ಮುಂಚೆ ಇಲ್ಲ ಅಂತ ಹೇಳಲ್ಲ. ಬಹಳ ದೊಡ್ಡ ದೊಡ್ಡ ಋಷಿ ಮುನಿಗಳಿದ್ದಾರೆ ಜ್ಯೋತಿಷಕ್ಕೆ, ಪರಾಶರ ಮಹರ್ಷಿಗಳು, ಎಂತ ಅದ್ಭುತವಾಗಿರುವಂತಹ ಮಹರ್ಷಿಗಳು. ಇಲ್ಲಿ ಕೂತ್ಕೊಂಡು ಸೂರ್ಯ ಇಷ್ಟು ಓಡ್ತಾ ಇದೆ, ಚಂದ್ರ ಇಷ್ಟು ಓಡ್ತಾ ಇದೆ, ಈಗ ನಮ್ಮ ಇವರು ವಿಜ್ಞಾನಿಗಳು ಹೇಳ್ತಾರೆ, ಆ 3000 ವರ್ಷಗಳಿಂದ ಅವ್ರು ಹೇಳಿದ್ದಾರೆ ಇಲ್ಲಿ ಇಷ್ಟಿಂದ ಇಷ್ಟು ದೂರದ ತನಕ ಸೂರ್ಯಚಂದ್ರರಿದ್ದಾರೆ, ಸೂರ್ಯಚಂದ್ರರ ದೂರ ಇಷ್ಟಿದೆ, ಆಮೇಲೆ ಚಂದ್ರನಿಂದ ಮಂಗಳ ಇಷ್ಟು ದೂರದಲ್ಲಿ ಇದ್ದಾನೆ, ಬುಧ ಇಷ್ಟು ದೂರದಲ್ಲಿ ಇದ್ದಾನೆ, ಆಗ 3000 ವರ್ಷಗಳ ಹಿಂದೆ ಆಕಾಶ ನೋಡಿ ಹೇಳಿರೋದು ಪರಾಶರ ಮಹರ್ಷಿಗಳು. ಅಂತ ಅದ್ಭುತರು ಇದ್ದಾರೆ. ಆದ್ರೆ ಇವಾಗ ಏನಾಗೋಗಿದೆ ಅಂದ್ರೆ ಇದೆ ತರ ಈ ಮನಿ ಮೈಂಡೆಡ್ ಆಗಿ ಎಲ್ಲ ಇದಾಗಿ ಈಗೇನಾಗೋಗಿದೆ, ಅಷ್ಟು ಪರ್ಫೆಕ್ಟ್ ಆಗಿ ಜ್ಯೋತಿಷ ಬರ್ತಾ ಇಲ್ಲ. ಸೊ ಅದು ಹಾಕಿದಾಗ ಏನಾಗುತ್ತೆ, ಸುಮ್ಮನೆ ಒಂದಷ್ಟು ಓಡತ್ತೆ ಹೊರತು ಏನು ಅಂತದ್ದು ಜನಗಳಿಗೆ ಯೂಸ್ ಆಗಲ್ಲ. ಅದರಿಂದ ಈಗ ಬುಧ ನೀಚನಾಗಿದ್ದಾನೆ, ಏನಕ್ಕೆ ನೀಚನಾಗಿದ್ದಾನೆ ಬುಧ, ಏನಕ್ಕೆ ನೀಚನಾಗಿದ್ದಾನೆ, ಆ ನೀಚನಾಗಿರೋದಕ್ಕೆ ಎಷ್ಟು ಡಿಗ್ರಿಯಲ್ಲಿ ಅವನು ನೀಚನಾಗಿದ್ದಾನೆ? ಒಂದು ಮನೆಗೆ ಬಂದ ತಕ್ಷಣ ನೀಚಾಗ್ಬಿಡ್ತಾನ? ಇಷ್ಟು ಡಿಗ್ರಿಲಿ ಬಂದರೆ ಮಾತ್ರನೇ ನೀಚಾಗ್ತಾನ ಅವನು. ಇದೆಲ್ಲ ತುಂಬ ತುಂಬ ಡೀಪ್ ನಾಲೆಜ್ ಬೇಕಿದ್ದಕ್ಕೆಲ್ಲ.
ಸೊ ಅದಿದೆ ಅದು ಸರಿಯಾದ ಜ್ಯೋತಿಷ್ಯದಲ್ಲಿ ಎಲ್ಲ ಸೈಕಲ್ ಹೊಡ್ಕೊಂಡೇ ನಾವು ಇದಕ್ಕೆ ಭೂತ ವೈದ್ಯಕ್ಕೆ ಬಂದಿರೋದು ಎಲ್ಲ ಗೊತ್ತಿದೆ ಯಾರೇ ಬಂದರೂ ಕೂಡ ಅಲ್ಲೆಲ್ಲ ನಾವು ಹೇಳುವಂತ ಕೆಪಾಸಿಟಿ ಇದೆ ಹಂಗಾಗಿ ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಕ್ ಆಗಲ್ಲ ಈಗ ಕೆಲವರೆಲ್ಲ ಏನ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಬಂದು ಜ್ಯೋತಿಷ ಹೇಳ್ತೀನಿ ಅಂತ ಹೇಳಿ ಬಂದು ಬೇರೆ ಬೇರೆ ರೂಟ್ ತಗೊಂಡಿದ್ದಾರೆ ಈಗ ಭೂತ ವೈದ್ಯದ ಇರ್ಬೋದು ಇದೆಲ್ಲ ಯಾಕಂದ್ರೆ ಅದ್ರಲ್ಲಿ ಗೊತ್ತು ನಡೆಯಲ್ಲ ಆಟ ಪರಿಹಾರಗಳು ಸುಮಾರು ಜನಕ್ಕೆ ಕೊಟ್ಟಾಗ ಅದು ಕೆಲಸ ಮಾಡಿಲ್ಲ ಅಂದಾಗ ಹೌದು ವಿದ್ಯೆ ಸುಳ್ಳು ಅನ್ನೋ ತರ ಆಗ್ಬಿಡುತ್ತೆ ಪರಿಹಾರ ಕೊಟ್ಟ ಮೇಲೆ ಅದಕ್ಕೆ ಕೆಲಸ ಆಗ್ಬೇಕು ಆಗ್ಬೇಕು ಆಗ್ತಾ ಇಲ್ಲ ಅಂದಾಗ ಮತ್ತೆ ನಾವು ಕೊಟ್ಟಿದ್ದು ಯಾವ ವಿದ್ಯೆಯನ್ನು ಬಳಸ್ಕೊಂಡು ನಾವು ಕೊಟ್ಟಿವಿ ಪರಿಹಾರ ಆ ವಿದ್ಯೆದು ತಪ್ಪು ಅನ್ಸುತ್ತೆ ಇಲ್ಲಾದ್ರೆ ಇವ್ರು ಕೊಟ್ಟವ್ರು ತಪ್ಪು ಅನ್ಸುತ್ತೆ ಹೌದು ಖಂಡಿತ ಮಿಸ್ಟೇಕ್ಸ್ ಎಲ್ಲ ಒಂದ್ ಕಡೆ ಕಾಣಿಸುತ್ತೆ ಸೊ ಇದೊಂದು ನಮ್ಮ ನಮ್ಮ ಶಾಸ್ತ್ರದಲ್ಲಿ ಏನು ಅಂತ ಹೇಳಿದ್ರೆ ನಾವು ನೋಡುವಂತಹ ಈ ಪ್ರಶ್ನೆ ಇರ್ಬೋದು ಇದೆಲ್ಲ ಇಮಿಡಿಯೇಟ್ ರಿಸಲ್ಟ್ ಜನಗಳು ಪಾಪ ಕಾಯುವಂತ ಪೇಷನ್ಸ್ ಇಲ್ಲ ನಮ್ಮ ತಂದೆ ಇವಾಗ ಐ ಸಿಯಲ್ಲಿ ಇದ್ದಾರೆ ಅವ್ರು ಏನ್ ಸ್ವಾಮಿ ಬದುಕ್ತಾರ ಇಲ್ವಾ ಅಂತ ಕೇಳ್ತಾರೆ ಜಾತಕ ಅವ್ರ ಜಾತಕ ನೋಡ್ಬಿಟ್ಟು ಒಂದ್ ವಾರ ಬಿಟ್ಕೊಂಡ್ ಬನ್ನಿ ಎಲ್ಲ ನೋಡಕ್ ಬೇಕೇ ಬೇಕು ಒಂದ್ ವಾರ ಪಾಪ ಒಂದ್ ದಿವಸದಲ್ಲಿ ನೋಡ್ತೀನಿ ಅಂದ್ರೆ ಅದು ಸುಳ್ಳದು ಸುಳ್ಳು ಜ್ಯೋತಿಷ ನೋಡೋರು ನಿಜವಾಗ್ಲೂ ಒಂದ್ ವಾರ ಬೇಕಾಗತ್ತೆ ಒಂದ್ ವಾರದಲ್ಲಿ ಅವ್ರ ಕತೆ ಏನಾಗ್ಬೇಕು ಐ ಸಿಯಲ್ಲಿ ಇರೋದು ಹಿಂಗಿರುತ್ತೆ ಜ್ಯೋತಿಷ ಅನ್ನೋದು ಪ್ರಶ್ನೆ ಎಲ್ಲ ಹಂಗಲ್ಲ ಇಮಿಡಿಯೇಟ್ ಈಗ್ಲೇನೆ ಆತ್ಮಕಾರಕ ಪ್ರಶ್ನಾಶಾಸ್ತ್ರ ಕಾರ್ಯಾಧೀಶ ಪ್ರಶ್ನ ಕಾರ್ಯಾಧೀಶ ಹೋರಾಧಿಪತಿ ಪ್ರಶ್ನ ಲಗ್ನ ಈ ನಾಲ್ಕನ್ನ ಇಟ್ಕೊಂಡು ನೋಡುವಂತಹ ಪ್ರಶ್ನೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಬರುತ್ತೆ ಹಂಗಾಗಿ ಪ್ರಶ್ನೆ ನೋಡಿ ಅದ್ರ ಮುಖಾಂತರ ನಾವು ಹೋಗ್ತೀವಿ ಇದೇ ವ್ಯತ್ಯಾಸ ಜ್ಯೋತಿಷಕ್ಕೂ ಪ್ರಶ್ನೆಗೂ ಇದೇ ವ್ಯತ್ಯಾಸ ತುಂಬಾನೇ ಒಂದು ಮಾರ್ಪಾಟು ಕಾಣುತ್ತೆ ಇದು ಸ್ಪೀಡ್ ಇದೆ ಭೂತ ವೈದ್ಯದ್ದು ಫಾಸ್ಟ್ ಇದೆ ಫಾಸ್ಟ್ ಇದೆ ತುಂಬಾ ಫಾಸ್ಟ್ ಜ್ಯೋತಿಷ ಸ್ಲೋ ಇದೆ ರಿಸಲ್ಟ್ಗಳು ಪರಿಹಾರಗಳು ಎಲ್ಲದರಲ್ಲೂ ಕೂಡ ಇದು ಟೈಮ್ ತಗೊಳ್ತಾ ಇದೆ ಟೈಮ್ ತಗೊಳ್ತಾ ಇಲ್ಲ ಇಮಿಡಿಯೇಟ್ ಆಗಿ ಕೆಲಸ ಮಾಡ್ತಾ ಇದೆ ಮತ್ತೆ ಕೆಲವು ಪ್ರಶ್ನೆಗಳಿಗೆ ನೀವು ಜ್ಯೋತಿಷ್ಯದಲ್ಲಿ ಉತ್ತರ ಹೇಳಕ್ಕೆ ಆಗಲ್ಲ ನಾನೇ ಕೇಳ್ತೀನಿ ಕೆಲವು ಪ್ರಶ್ನೆಗಳನ್ನ ಜ್ಯೋತಿಷ್ಯದಲ್ಲಿ ನೀವು ಎಂತ ಎಕ್ಸ್ಪರ್ಟ್ ನ ಕರ್ಕೊಂಡ್ ಬಂದ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ ಪ್ರಶ್ನಾಶಾಸ್ತ್ರ ಹುಟ್ಟಿದೆ ಅದಕ್ಕೋಸ್ಕರನೇ ಜ್ಯೋತಿಷ್ಯದಲ್ಲಿ ಉತ್ತರ ಸಿಗಲ್ಲ ನಿಮ್ಗೆ ಅದಕ್ಕೆ ಭೂತ ವೈದ್ಯಕ್ಕೆ ನೆಕ್ಸ್ಟ್ ಅದು ಹೋಗುತ್ತೆ ಯಾಕಂದ್ರೆ ಫಾಸ್ಟ್ ಇಂದ ಫಾಸ್ಟ್ ಹೋಗ್ಬೇಕು ಹೌದು ಫಾಸ್ಟ್ ಇಂದ ಮತ್ತೆ ಸ್ಲೋಗ್ ಬರಕ್ಕಾಗಲ್ಲ ಅಡ್ವಾನ್ಸ್ ಆಗಿರ್ಬೇಕು ಎತ್ತಿನ ಗಾಡಿಯಿಂದ ಬಸ್ಸಿಗೆ ಬಂದ್ವಿ ಟ್ರ್ಯಾಕ್ಟರ್ ಬಂದ್ವಿ ಹಂಗೆ ಈಗ ಬುಲೆಟ್ ಟ್ರೈನ್ ಹೋಗ್ತಾ ಇದ್ವಿ ಸ್ಪೀಡ್ ಇದೆ ಜರ್ನಿ ಸೊ ಇದು ಕೂಡ ವಿದ್ಯೆ ಯಾವುದು ಸ್ಪೀಡ್ ಆಗಿ ಪರಿಹಾರ ಕೊಡಕ್ ಸಾಧ್ಯ ಆ ರೀತಿನಲ್ಲಿ ಜನ ಚೇಂಜ್ ಆಗ್ತಾ ಇದ್ದಾರೆ ಸೊ ವೀಕ್ಷಕರೇ ಇದೊಂದು ನನಗೂ ಕೂಡ ಇದ್ರ ಬಗ್ಗೆ ವ್ಯತ್ಯಾಸ ತಿಳ್ಕೊಬೇಕಾಗಿತ್ತು ಹಾಗಾಗಿ ಈ ಒಂದು ಎಪಿಸೋಡ್ ಮಾಡಿದ್ದು ಈ ಪ್ರಶ್ನೆ ಕೇಳಿ ಸಂತೋಷ್ ಭಟ್ರಿಗೆ ಅದನ್ನ ನೀಟಾಗಿ ಹೇಳಿದ್ದಾರೆ ಯಾಕಂದ್ರೆ ಜ್ಯೋತಿಷ್ಯನು ತುಂಬಾ ಇಮ್ಯಾಜಿನ್ ಮಾಡ್ಕೊಳಕ್ ಆಗದೆ ಅಷ್ಟು ಇರೋ ಅಷ್ಟು ದೊಡ್ಡದಾಗಿದೆ ಅಷ್ಟು ವಿದ್ಯಾವಂತರು ಇದ್ರು ಈಗ ಪ್ರೆಸೆಂಟ್ ಅದು ಅದನ್ನ ತಿಳ್ಕೊಂಡವ್ರು ಕಮ್ಮಿ ಇದ್ದಾರೆ ಪರಿಹಾರಗಳು ಕೊಡಕ್ ಆಗದೆ ಅದು ಸ್ಲೋ ಯಾವ ತರ ಅದರದ್ದು ಕೆಲಸ ಟೈಮ್ ಬೇಕು ಪಕ್ಕ ಕುತ್ಕೊಂಡು ನೋಡಬೇಕು ಅವಾಗ ಅದು ಅದರಲ್ಲೂ ಕೆಲಸ ಆಗುತ್ತೆ ಅನ್ನೋ ವಿಚಾರ ತಿಳಿಸಿದ್ರು ಅದಕ್ಕಿಂತ ಅಡ್ವಾನ್ಸ್ ಆಗಿ ಈಗ ಬೇರೆ ಪ್ರಶ್ನಾಶಾಸ್ತ್ರ ಆಗ್ಬೋದು ಭೂತ ವೈದ್ಯ ಇದು ಇದೆ ಇಮ್ಮಿಡಿಯೇಟ್ ರಿಸಲ್ಟ್ಗಳು ಕೊಡ್ತಾ ಇದೆ ಇಮ್ಮಿಡಿಯೇಟ್ ಆನ್ಸರ್ ಕೊಡ್ತಾ ಇದೆ ಅನ್ನೋದನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮಾತಾಡಿ ತಿಳಿಸ್ಕೊಟ್ಟಿದ್ದಾರೆ ಸೊ ಅವರಿಗೆ ನಾವು ಧನ್ಯವಾದಗಳು ಹೇಳೋಣ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ನಿಮಗೂ ಕೂಡ ಅದನ್ನು ತಿಳಿಸ್ಕೊಟ್ಟಿರೋದಕ್ಕೋಸ್ಕರ ಸೊ ನೆಕ್ಸ್ಟ್ ಬೇರೆ ವಿಚಾರಗಳು ನಾನು ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ಮಿಸ್ ಮಾಡದೆ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ